ಕಪ್ಪು ಪಟ್ಟಿ ಧರಿಸಿ ಕೋವಿಡ್ ವಾರ್ಡ್ಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿಗಳು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ವಿನೂತನ ಪ್ರತಿಭಟನೆ ನಡೆಸಿದರು। ಕಳೆದ 11 ತಿಂಗಳಿನಿಂದ ವಿದ್ಯಾರ್ಥಿಗಳಿಗೆ ಬರಬೇಕಾದ ಸ್ಟೇಫಂಡ್ ಬಂದಿಲ್ಲವೆಂದು ನಗರದ ಜೆಜೆಎಂ ವೈದ್ಯಕೀಯ ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಹೋರಾಟ। ನಮ್ಮ ಹೋರಾಟ ನಮ್ಮ ಹಕ್ಕಿಗಾಗಿ ರೋಗಿಗಳ ವಿರುದ್ಧವಲ್ಲ ಎಂದು ಘೋಷಣೆಯಿಂದ ಕಪ್ಪು ಪಟ್ಟಿ ಧರಿಸಿ ಸೇವೆಗೆ ಹಾಜರಾಗಿ ಕರ್ತವ್ಯ ನಿರ್ವಹಿಸಿ ಮಾನವೀಯತೆ ಮೆರೆದಿದ್ದಾರೆ। ಗವರ್ನಮೆಂಟ್ ಇನ್ಸ್ಟಿಟ್ಯೂಟ್ ಆದರೂ ನಮ್ಮ ಕಡೆ ವರ್ಷಕ್ಕೆ 1,30,000 ರೂಪಾಯಿ ಫೀಸ್ ತಗೋತಾರೆ। ಡೆಲ್ಲಿಯಲ್ಲಿ 90,000 ಕೊಡ್ತಾರೆ, ಹರಿಯಾಣದಲ್ಲಿ 80,000 ಕೊಡ್ತಾರೆ ತಿಂಗಳಿಗೆ, ಆದರೆ ನಮಗೆ ಉಳಿಯೋದು ಬರೀ 4,000 ತಿಂಗಳಿಗೆ ಫೀಸ್ ತಗ್ದಿ। ಇವಾಗಲಾದರೂ ಗವರ್ನಮೆಂಟ್ ಎಚ್ಚೆತ್ತುಕೊಳ್ಳಬೇಕು, ಇಷ್ಟೊಂದು ಕಡಿಮೆ ಸ್ಯಾಲರಿ ಕೊಟ್ಕೊಂಡು ಇಷ್ಟೊಂದು ವ್ಯತ್ಯಾಸ ಇದೆ ಸ್ಯಾಲರಿನಲ್ಲಿ। ಕರ್ನಾಟಕ ಇಸ್ ಅ ಪ್ರಾಸ್ಪರಸ್ ಸ್ಟೇಟ್ ಬಟ್ ಸ್ಟಿಲ್ ವಿ ಆರ್ ಪೇಡ್ ಲೀಸ್ಟ್, ವೇರ್ಸ್ ದ ಜಸ್ಟಿಸ್? Our pays are right.